Acho que tu aí podes estar com essas coisas de direito, não é? ஜனா முதலாவணி என்ற பயிற்சி தர்மிக எதிர்காலம் ஒன்றை கொடுத்தார். ஏன் ஜென்ரல் முதலாவணை பயிற்சி தர போலீஸ் நோயில் முதலாவணை பயிற்சி தர நாம் கூட அதனே பயிற்சி ಇವತ್ತು ಸಮಾಜದಲ್ಲಿ ಅನೇಕ ಅಪರಾಧಗಳು ನಡೀತಾ ಇದ್ದಾವೆ. ಅಪರಾಧ ರಹಿತ ಸಮಾಜ ಮಾಡ್ತೀವಿ ಅಂತಕ್ಕಂತ ಹೇಳಿದ್ರೆ ಅದು ಅತಿಶಯೋಕ್ತಿ. ಆದರೆ ಅಪರಾಧಗಳನ್ನು ಕಡಿಮೆ ಮಾಡಿ ಈ ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯನೂ ಕೂಡ ನೆಮ್ಮದಿಯಿಂದ ಶಾಂತಿಯಿಂದ ಬೆಳೀತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಹಾಗೂ ಪೊಲೀಸರ ಕರ್ತವ್ಯ. ಪೊಲೀಸರು ಬದ್ಧತೆಯಿಂದ ಕೆಲಸ ಮಾಡಿದರು. ಕಾನೂನಿನ ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಕಾನೂನಿನ ಸುವ್ಯವಸ್ಥೆ ಇದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ತಾನಾಗೆ ಆಗ್ತದೆ. ಅಭಿವೃದ್ಧಿಗೂ ಕಾನೂನು ಸುವ್ಯವಸ್ಥೆಗೂ ಪರಸ್ಪರ ಸಂಬಂಧ ಇದೆ. ಅದಕ್ಕೋಸ್ಕರ ಕಾನೂನಿನ ಸುವ್ಯವಸ್ಥೆಯಿಂದ ನಾವು ಕಟ್ಟುನಿಟ್ಟಾಗಿ ಮಾಡಬೇಕು. ಯಾರೇ ವ್ಯಕ್ತಿ ಅವನು ದೊಡ್ಡವನಿರಲಿ ಚಿಕ್ಕವನಿರಲಿ ಶ್ರೀಮಂತ ಇರಲಿ ಬಡವ ಇರಲಿ, ನ್ಯಾಯ ಕೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ತಗೊಂಡು ಬಂದಾಗ ಇನ್ವೇರಿಯಬಲಿ ಆ ದೂರನ್ನು FIR ಮಾಡಬೇಕು. ಅವನನ್ನು ಗೌರವಯುತವಾಗಿ ಸೌಜನ್ಯದಿಂದ ಕಾಣಬೇಕು. ಅವನಿಗೆ ಧೈರ್ಯ ತುಂಬಿ ಕಳಿಸ್ಕೊಡಬೇಕು. ನಾವು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಬಹಳ ಸ್ಪಷ್ಟವಾಗಿ ಪೊಲೀಸ್ನವರಿಗೆ ನಾನು ಹೇಳಿದ್ದೀನಿ. ಪೊಲೀಸ್ನವರು ಅನೇಕ ಜನ ಪೊಲೀಸರು ದರ್ಪ ಬಿಟ್ಟು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅನೇಕ ನಗರಗಳಲ್ಲಿ ರೌಡಿಗಳಿದ್ದಾರೆ, ದರೋಡೆಕೋರರಿದ್ದಾರೆ, ಕಳ್ಳತನ ಮಾಡೋರಿದ್ದಾರೆ. ಆಮೇಲೆ ಸುಳ್ಳು ಸುದ್ದಿ ಹರಡ್ತಕ್ಕಂಥವ್ರು ಹರಡಿಸೋರಿದ್ದಾರೆ, ಕ್ಲಬ್ ನಡೆಸೋರಿದ್ದಾರೆ, ಜೂಜು ಕೇಂದ್ರಗಳನ್ನು ನಿರ್ಮಾಣ ಆಗ್ಬೇಕು. ನಾನು ನನ್ನ ಅನುಭವದಿಂದ ಒಂದು ಮಾತನ್ನು ಹೇಳಿದ್ದೇನೆ, ಯಾವ ಸ್ಟೇಷನ್ನಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೆ ಅವರ ಗಮನಕ್ಕೆ ಬರೋದೇನೆ ಯಾವ ಅಫೆನ್ಸ್ ಕೂಡ ಅವರ ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನ್ನಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ಅಪರಾಧಗಳನ್ನು ಅಟ್ಟಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ, ನಾವು
ಕೆಳ ಹಂತದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಒಂದು ಭಾಗ. ಸಾಮಾನ್ಯವಾಗಿ ಮೇಲ್ ಹಂತದ ಅಧಿಕಾರಿಗಳನ್ನು ಬಿಟ್ಬಿಡ್ತೀವಿ. ಅದಕ್ಕೆ ಹೇಳಿದ್ದೀನಿ, ನೀವು ಪ್ರತಿಯೊಬ್ಬರು ಕೂಡ ಮನೆಯಿಂದ ಅಥವಾ ಪೊಲೀಸ್ ಸ್ಟೇಷನ್ನಿಂದ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕಾಗಲ್ಲ. ನೀವು ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು, ಗಸ್ತು ಮಾಡಬೇಕು, ನಿಮ್ಮ ಡಿಸಿಪಿ ಇರ್ತಕ್ಕಂಥ ವ್ಯಾಪ್ತಿನಲ್ಲಿ ನಗರಗಳಲ್ಲಿ ಅಥವಾ ಎಸ್ಪಿಗಳಿರ್ತಕ್ಕಂಥ ವ್ಯಾಪ್ತಿನಲ್ಲಿ ಅಪರಾಧಗಳು ನಿಯಂತ್ರಣ ಆಗದೆ ಹೋದರೆ ನಾವು ಡಿಸಿಪಿಗಳನ್ನು ಎಸ್ಪಿಗಳನ್ನು ಜವಾಬ್ದಾರರನ್ನಾಗಿ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ ಬರೀ ಕೆಳ ಹಂತದ ಅಧಿಕಾರಿಗಳನ್ನ ಶಿಕ್ಷೆ ಮಾಡೋದಲ್ಲ, ಹಿರಿಯ ಅಧಿಕಾರಿಗಳನ್ನು ಕೂಡ ನಾವು ನಿಮಗೆ ಶಿಕ್ಷೆ ಕೊಡ್ತೇವೆ ನಮ್ಮ ಸರ್ಕಾರ ಅಂತಕ್ಕಂಥದ್ದು. ಇನ್ನೂ ಒಂದು ಮಾತು ಮುಂದೆ ಹೋಗಿ ಹೇಳಿದ್ದೀನಿ, ಒಳ್ಳೆಯ ಕೆಲಸ ಮಾಡೋರಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹಿಸ್ತದೆ, ಉರ್ದುಂಬಿಸ್ತದೆ, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಮಾಡ್ತದೆ. ಆದರೆ ತಪ್ಪಿತಸ್ಥರಿಗೆ ಕರ್ತವ್ಯ ಲೋಪವೆಸಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಸಹಿಸಲ್ಲ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೇವೆ ಅಂತಕ್ಕಂಥ ಮಾತು ಹೇಳಿದೆ. ಇವತ್ತು ಎಲ್ಲ ಬೆಟ್ಟಿಂಗು ಡ್ರಗ್ಸ್ ಮೆನೇಜ್ ಇವತ್ತು ಯುವ ಸಮುದಾಯ ಹಾಳಾಗ್ತಾ ಇದೆ. ಆ ಡ್ರಗ್ಸನ್ನ ಎರಾಡಿಕೇಟ್ ಮಾಡಬೇಕು, ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದ್ರೆ ಒಂದು ಸ್ಪೆಷಲ್ ಟೀಮನ್ನು ಕೂಡ ರಚನೆ ಮಾಡಿಕೊಂಡು ಪೊಲೀಸ್ನವರು ಆ ಕೆಲಸ ಮಾಡಬೇಕು. ಇದು ಒಂದು ಅಭಿಯಾನದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಎ ಸ್ಪೆಷಲ್ ಡ್ರೈವ್ ಟು ಎರಾಡಿಕೇಟ್ ಡ್ರಗ್ಸ್ ಮೆನೇಸ್. ಆಮೇಲೆ ಯಾರಿಗೂ ಕೂಡ ಕಾನೂನು ಕೈಗೆ ತಗೊಳ್ಳಿಕ್ಕೆ ಬಿಡಬಾರದು. ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ದ್ವೇಷದ ಸ್ಪೀಚ್ಗಳನ್ನು ಮಾಡ್ತಕ್ಕಂಥ ದ್ವೇಷದ ಭಾಷಣಗಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ಹೇಳಿದ್ದೇನೆ. ಜೊತೆಗೆ ಫಿರ್ಯಾದ ಇಲ್ಲದೇ ಹೋದರೂ ಕೂಡ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಫಿರ್ಯಾದ್ದಾರರು ಇಲ್ಲದೇ ಹೋದರೂ ಕೂಡ ಪೊಲೀಸ್ನವರೇ ಸುವೋಮೋಟೋ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀರ. ಒಟ್ಟಾರೆಯಾಗಿ ಜನರ ನಂಬಿಕೆ ವಿಶ್ವಾಸವನ್ನು ಪೊಲೀಸ್ನವರು ಗಳಿಸ್ಕೋಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೂಡ ತಗೋಬೇಕು. ಅದಕ್ಕೆ ನಮ್ಮ ಪೂರ್ಣ ಸಹಕಾರ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಅದಕ್ಕಾಗಿ ಪೊಲೀಸ್ನವರು ಕೆಲವು ಮನವಿಗಳನ್ನು ಮಾಡಿದ್ದರು. ಬೆಂಗಳೂರು ನಗರದಲ್ಲಿ 2454 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಆದೇಶ ಹೊರಡಿಸಿದ್ದೀವಿ. 2454 ವಿವಿಧ ಹಂತದ ಹುದ್ದೆಗಳು. ಆಮೇಲೆ ಹೊಸದಾಗಿ 6 ಸಂಚಾರ ಮತ್ತು 6 ಹೊಸ ಮಹಿಳಾ ಠಾಣೆಗಳನ್ನು ತೆರೀಲಿಕ್ಕೆ ಆದೇಶ ಹೊರಡಿಸಿದ್ದೀವಿ. 6 ಸಂಚಾರ, 6 ಮಹಿಳಾ ಪೊಲೀಸ್ ಸ್ಟೇಷನ್, 5 ಸಂಚಾರ, 6 ಹೊಸ ಮಹಿಳಾ ಪೊಲೀಸ್ ಸ್ಟೇಷನ್ಗಳು. ಆಮೇಲೆ 16-17 ನಾನು
ಆಯವ್ಯಯದಲ್ಲಿ ಇಳಿದೆ. ಸಿಎಆರ್ ಪಶ್ಚಿಮ ಮತ್ತು ಸಿಎಆರ್ ಪೂರ್ವ ಘಟಕಗಳನ್ನು ಘೋಷಣೆ ಮಾಡಿದ್ದೆ. ಪಶ್ಚಿಮ ಘಟಕ ಆಗಿತ್ತು, ಆದರೆ ಪೂರ್ವ ಘಟಕ ಆಗಲಿಲ್ಲ. ಅದನ್ನು ಸುಮಾರು 60 ಕೋಟಿ ರೂಪಾಯಿನಲ್ಲಿ ಅಂದಾಜಿನಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಪೂರ್ವ ಘಟಕ, ಸಿಎಆರ್ ಪೂರ್ವ ಘಟಕ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ, ನಮ್ಮ ಹಿಂದೆ ಇತ್ತಲ್ಲ ಪೊಲೀಸ್ ಕಮಿಷನರ್ ಕಚೇರಿ, ಅದು ಹೆರಿಟೇಜ್ ಬಿಲ್ಡಿಂಗು. ಆ ಹೆರಿಟೇಜನ್ನು ಉಳಿಸ್ಕೊಂಡು 148 ವರ್ಷ ಆಗಿರ್ತಕ್ಕಂಥ ಕಟ್ಟಡ ಅದು, 148 ವರ್ಷ. ಅದನ್ನು 3 ಕೋಟಿ ರೂಪಾಯಿನಲ್ಲಿ ಮೂರು ಕೋಟಿ ರೂಪಾಯಿನಲ್ಲಿ ರಿನೋವೇಷನ್ ಮಾಡಲಿಕ್ಕೆ ಆದೇಶ ಮಾಡಿದ್ದೀವಿ. ಸೊ ಇದು ಇಲ್ಲಿ ನಮಗೆ ಮನವಿ ಡಿಮ್ಯಾಂಡ್ ಮಾಡಿ ಮನವಿ ಮಾಡಿದರು ಪೊಲೀಸ್ ಗ್ರೋ. ಸರ್, ಇದು ಸಿಸಿಬಿ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ 230 ಪೀಪಲ್ ಸರ್ ಇಲ್ಲಿಗೆ. ಆಮೇಲೆ 100 ಕೋಟಿ ರೂಪಾಯಿಗಳನ್ನು ಹೊಸ ವಾಹನಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಮಂಜೂರು ಮಾಡಿದ್ದೀವಿ. ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗುತ್ತೆ. ಇದು ಸಿಸಿಬಿ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ 230 ಅಡಿಷನಲ್ ಪರ್ಸನ್ಸ್ ಸೇಮ್ ಇದು 2000 ಜನರಲ್ಲಿ. ಆಮೇಲೆ ಸಿಸಿಬಿ ಸ್ಟ್ರೆಂಥನ್ ಮಾಡಲಿಕ್ಕೆ ಸಿಸಿಬಿ ಸಿಟಿ ಕ್ರೈಮ್ ಬ್ರಾಂಚ್ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಮಾಡಲಿಕ್ಕೆ 230 ಅಡಿಷನಲ್ ಪೊಲೀಸ್ ಸ್ಟಾಫ್ ಅನ್ನ ಮಂಜೂರು ಮಾಡ್ತಾ ಇದ್ದೀವಿ. 230 ಅಡಿಷನಲ್ ಪೊಲೀಸ್ ಸ್ಟಾಫನ್ನು ಮಂಜೂರು ಮಾಡ್ತಾಯಿದ್ದೀವಿ. ಸೊ ಇವನ್ನು ಕೊಡ್ತೀವಿ, ಜೊತೆಗೆ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಸಮರ್ಪಕವಾಗಿ ಆಗಬೇಕು. ಜನ ಏನು ಬದಲಾವಣೆ ನಿರೀಕ್ಷೆ ಮಾಡಿದ್ದಾರೆ ಅವ್ರ ನಿರೀಕ್ಷೆಗೆ ತಕ್ಕಂತೆ ಪೊಲೀಸ್ನವರು ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರು. ಥ್ಯಾಂಕ್ ಯು. ನಾವು ಬೇರೆ ಬಿಲ್ಡಿಂಗ್ ಮಾಡ್ತೀವಿ ಸರ್. ಅವರು ಹೇಳ್ತಾರೆ ಬಿಲ್ಡಿಂಗ್ ಸಣ್ಣ ಆಗ್ತದೆ, ನಾವು ಹೊಸ ಬಿಲ್ಡಿಂಗ್ ಮಾಡ್ತೀವಿ, ಜನ ಕೊಡ್ತಾರೆ. ಅದಕ್ಕೆ ಬೇಕಾದ್ರೆ ಹೊಸ ಬಿಲ್ಡಿಂಗ್ಗಳು ಮಾಡ್ಕೊಡ್ತೀವಿ. ಹಾ.